ಮಾತಾಡಪ್ಪ ಇಡೀ ನಮ್ಮ ರಾಮನಗರ ಬನ್ನಿ. ಎಷ್ಟು ಕರುಗಳು ಕೊಡ್ತಾರೆ ರೈತರಿಗೆ? ಅವರೇ ಕೊಡೋರು ರೈತರಿಗೆ. ಸರ್ ನಿಂತ್ಕೊಳ್ಳಿ. ಸರ್ ನಿಮ್ಮ ಹೆಸರು ಹೇಳಿ. ಫ್ರಾನ್ಸಿಸ್ ಅಂತ. ಆರೋಬೆಲೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು. ಸರ್ ನಿಮ್ದು ಇದೇ ಇದು ವ್ಯವಹಾರ ಕರುಗಳು? ನಿಮ್ಮ ಸುತ್ತಲೂ ಎಲ್ಲೆಲ್ಲಿ ಕರುಗಳು ಇರ್ತವೆ ನಿಮ್ ತಗೊಳೋದು? ಹಸುಗಳು ಹಂಗೆ ಇದೆ ಮನೇಲಿ? ಎಷ್ಟಿದೆ ಹಸುಗಳು? ಎಂಟು ಸಾವಿರ. ಹೌದಾ? ಇನ್ನ ಚೆನ್ನಾಗಿರೋ ಕರುಗಳು ಅವೇ ಮನೆ ಹತ್ರ? ಸೊಂಡಕೊಪ್ಪ ಮಂಜಿನ ನೀವೇ ಕರುಗಳು ಸುಮಾರು ಕರುಗಳು ಕೊಡ್ತೀರಾ? ಅವ್ರು ಬೇರೆ ಕಡೆ ತಗೊಂತಾರೆ, ನೀವು ಕೊಡ್ತೀರಾ? ಎಲ್ಲ ಒಟ್ಟು ಎಷ್ಟು ಕರು ಹಾಕಿದ್ರ ಈಗ? ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅವೆ ಮನೆ ಹತ್ರ. ಇನ್ನ ಹತ್ತಿದಾವೆ ಒಳ್ಳೆ ಕರೆಲ್ಲ ಮನೆ ಹತ್ರ. ಹೌದಾ? ಅಂದ್ರೆ ನಿಮ್ಮ ಮಂಡ್ಯದವರಾಗ್ಲಿ ನಿಮ್ಮ ಹತ್ರ ಕರುಗಳು ಇದಾವೆ ಅಂತ ಎಲ್ಲ ಬರ್ತಾರೆ? ವಾಟ್ಸಪ್ ಅಲ್ಲೂ ಕಳಿಸ್ತೀರಾ ನೀವು ಚೆನ್ನಾಗಿರೋ ಕರುಗಳು? ರೈತರು ನಿಮ್ಗೆ ಫೋನ್ ಮಾಡಿ ಹೇಳ್ತಾರ ಈ ತರ ಇದೆ ನನ್ನ ಹತ್ರ ತಗೊಳ್ಳಿ ಅಂತ? ಇವ ಮಂದ್ಯ ಹಸುಗಳು ಇದಾವಲ್ಲ ಅಲ್ಲೂ ತಗೊಂತೀರಾ? ಅಲ್ಲೂ ತಗೊಂತೀರಾ? ಒಂದೇ ಸತಿ ಐದಾರು ಕರು ಸಿಗ್ತದೆ ನಿಮ್ಗೆ? ಅವೇ ಬೇರೆ ತರ ಅವು ಗಾಬರಿ ಕರುಗಳು. ಹಾ ಹಾ ಹಾ. ಕನ್ಮಂಗಲ ಸಂತೆಗೆ ಹಾಕ್ತೀರ ಅವನ? ಕನ್ಮಂಗಲ ಸಂತೆಗೆ ಹೋಗ್ತೀರಾ ನೀವು? ಹಾ ಹಾ ಹಾ. ಸರ್ ಇವ್ರು ರೇಟ್ ಹೇಳ್ತೀರಾ ಅವನ? ಜೊತೆನಾ ಇವು ಜೊತೆ ಮಾಡಿದ್ವಿ, ಸಾಲ ಒಂಚೂರು ಕಮ್ಮಿ ಇದೆ. ನಲವತ್ತೈದು ಸಾವಿರ. ಇವು ಇದು ಒಂದು ಮೂವತ್ತೈದು ಸಾವಿರ, ಇದು ಇಪ್ಪತ್ತು ಸಾವಿರ. ಹಾಂ ಹಾಂ. ಏನು ಏನಕ್ಕೆ ವ್ಯತ್ಯಾಸ ಏನು ಅಂದರೆ ಇದು ಮೂವತ್ತೈದು ಅಂದರೆ ಇದು ಇಪ್ಪತ್ತು ಏನು ವ್ಯತ್ಯಾಸ? ಕ್ವಾಲಿಟಿ ಒಳ್ಳೇದು. ಅಲ್ಲ ಅದೇ ಕೇಳ್ತಾರೆ ರೈತರಿಗೆ. ಸ್ವಲ್ಪ ಜಾತಿ ಗಟ್ಟಿ ಎಲ್ಲ ಚೆನ್ನಾಗಿದೆ, ಇದೊಂಚೂರು ಗಟ್ಟಿ ಕಮ್ಮಿ, ಜಾತಿ ಇಲ್ಲಿದ್ರು ಇದು ಗಟ್ಟಿ ಕಮ್ಮಿ. ನಿಮ್ ಕಣ್ಣಲ್ಲೇ ನೋಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಹಿಂಗೆ ಅಂತ. ಅಷ್ಟು ಅನುಭವ ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ? ಒಂದು ಹದಿನೈದು ವರ್ಷದಿಂದ ಮಾಡ್ತೀವಿ. ಅಂದ್ರೆ ಅದಕ್ಕೆ ಮುಂಚೆ ವ್ಯವಸಾಯ ಮಾಡ್ತಾ ಇದ್ದೆ. ಇವು ಎಷ್ಟು ಹೇಳ್ತೀರಾ? ಇವು ನಲವತ್ತೈದು ಸಾವಿರ ಹೇಳ್ತೀನಿ. ಇವು ಅದು ಒನ್ ಟ್ವೆಂಟಿ ಸರ್. ಇವು ಒನ್ ಟ್ವೆಂಟಿ. ಅವೆರಡು ಅವೆರಡು ಮೂವತ್ತು ಸಾವಿರ. ಸರ್ ಇವು ಅಲ್ಲ ಟಾಪ್ ಕರುಗಳು ಟಾಪ್ ರೈತರು ತಗೊಂತಾರೆ, ಸಣ್ಣ ಕರುಗಳು ಸಣ್ಣ ರೈತರು ಆದ್ರೂ ತಗೊಂತಾರಲ್ಲ ಸಣ್ಣ ಬೆಲೆ ತಗೊಂಡು. ಕನ್ಮಂಗಲ ಸಂತೆಗೆ ಹೋಗ್ತೀರಾ? ಮಹಾರಾಷ್ಟ್ರಕ್ಕೆಲ್ಲ ಮಾರ್ತೀವಲ್ಲ. ಮಹಾರಾಷ್ಟ್ರಕ್ಕೆ ಕೊಡ್ತೀರಾ? ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 99 8 00 30 5 31